ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು. ಸೊ ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ನನಗೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ, ಜಿಪ್ಪನ್ನು ಹೇಗೆ ಅಟ್ಯಾಚ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡಿ ಅಂತೇಳಿ. ಸೊ ಇವತ್ತು ನಾನು ಸಿಂಪಲ್ಲಾಗಿ ಜಿಪ್ಪನ್ನು ನಾವು ಯಾವುದೇ ಬ್ಯಾಗ್ ಹೊಲಿಬೇಕಾದ್ರೆ, ಪರ್ಸ್ ಹೊಲಿಬೇಕಾದ್ರೆ, ಅಥವಾ ಇನ್ಯಾವುದೇ ರೀತಿ ಪೌಚ್ಗಳನ್ನು ಹೊಲಿಬೇಕಾದ್ರೆ ಹೇಗೆ ಅಟ್ಯಾಚ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಒಂದು ಸಿಂಪಲ್ಲಾಗಿ ಒಂದು ಈ ಎರಡು ಪೀಸ್ ಮೇಲೆ ಡೆಮೋ ತೋರಿಸ್ತೀನಿ ಅಷ್ಟೇನೆ. ಏನಾಗುತ್ತೆ ಅಂದರೆ, ಪ್ರತಿ ವಿಡಿಯೋದಲ್ಲೂ ನಾನು ಪೌಚು, ಪರ್ಸು ಅಥವಾ ಬ್ಯಾಗು ಇದನ್ನೆಲ್ಲ ಮಾಡಬೇಕಾದ್ರೆ ಒಂದೊಂದು ಜಿಪ್ ಅಟ್ಯಾಚ್ ಮಾಡೋದನ್ನು ಡೀಟೇಲಾಗಿ ತೋರಿಸ್ತಾ ಇರೋದಕ್ಕಾಗಲ್ಲ. ಒಂದು ವೇಳೆ ಹಾಗೆ ತೋರಿಸ್ಬೇಕು ಅಂದರೆ ವಿಡಿಯೋ ಸುಮಾರು 20-25 ನಿಮಿಷ ಅಷ್ಟುದ್ದ ಆಗತ್ತೆ. ಸೊ ಅಷ್ಟುದ್ದ ವಿಡಿಯೋಸ್ ಮಾಡಿದ್ರೆ ಬೋರಿಂಗ್ ಅನಿಸುತ್ತೆ. ಆಬ್ವಿಯಸ್ಲಿ ಯಾರು ಅಷ್ಟೊಂದು ಟೈಮ್ ಕೊಟ್ಟು ನೋಡೋಕ್ಕೆ ಇಂಟ್ರೆಸ್ಟ್ ಪಡೋದಿಲ್ಲ. ಹಾಗಾಗಿ ನಾವು ವಿಡಿಯೋಸನ್ನು ಆದಷ್ಟು ಇನ್ಫಾರ್ಮೇಟಿವ್ ಆಗೂ ಇಡಬೇಕು, ಕ್ರಿಸ್ಪ್ ಆಗಿ ಇಡಬೇಕು ಅಂಥೇಳಿ ಕೆಲವೊಂದು ಸ್ಟೆಪ್ಸನ್ನು ಸ್ಕಿಪ್ ಮಾಡಿರ್ತೀನಿ. ಕೆಲವೊಂದು ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ತೋರ್ಸೋಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಅದು ಏನು ಅಂದರೆ ವಿಡಿಯೋನೇ ಚಿಕ್ಕದಾಗಿತ್ತು ಅಂತಂದರೆ ಪೈಪಿಂಗ್ ಮಾಡೋದು, ಜಿಪ್ ಅಟ್ಯಾಚ್ ಮಾಡೋದು ಅದನ್ನೆಲ್ಲ ಡೀಟೇಲಾಗಿ ತೋರಿಸ್ತೀನಿ. ಬಟ್ ಈಗ ಕೆಲವೊಂದು ಪೌಚ್ಗಳನ್ನು ಮಾಡೋದೇ ಸ್ವಲ್ಪ ಕಾಂಪ್ಲೆಕ್ಸ್ ಇದ್ದಾಗ ವಿಡಿಯೋ ಲೆಂತ್ ತುಂಬ ಆಗತ್ತಲ್ವ, ಹಾಗಾಗಿ ಕೆಲವೊಂದು ಸ್ಟೆಪ್ಪನ್ನು ನಾನು ಸ್ಕಿಪ್ ಮಾಡ್ತೀನಿ. ಅದಕ್ಕೋಸ್ಕರ ಪ್ರತಿ ಪೌಚು ಪರ್ಸ್ ಮಾಡುವಾಗ ನನಗೆ ಜಿಪ್ ಅಟ್ಯಾಚ್ ಮಾಡೋದನ್ನು ಡೀಟೇಲ್ ಆಗಿ ತೋರಿಸೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಬಟ್ ಒಂದು ವಿಡಿಯೋ ಅದಕ್ಕೋಸ್ಕರನೇ ಡೆಡಿಕೇಟೆಡ್ ಆಗಿ ಮಾಡಿಬಿಟ್ರೆ ನೆಕ್ಸ್ಟ್ ಯಾರಾದರೂ ಜಿಪ್ ಅಟ್ಯಾಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡಿ ಅಂತ ಹೇಳಿದ್ರೆ ನನಗೂ ಕೂಡ ಆ ಒಂದು ವಿಡಿಯೋ ಲಿಂಕನ್ನು ಶೇರ್ ಮಾಡೋದಕ್ಕೆ ತುಂಬ ಈಸಿ ಆಗತ್ತೆ. ಹೌದು, ಬಿಗಿನರ್ಸ್ಗೆ ಎಲ್ಲದು ಡೌಟ್ಸ್ ಇದ್ದೇ ಇರುತ್ತೆ. ಜಿಪ್ ಅಟ್ಯಾಚ್ ಮಾಡೋದು ಹೇಗೆ, ಪೈಪಿಂಗ್ ಮಾಡೋದು ಹೇಗೆ, ಇನ್ನೂ ಸಾಕಷ್ಟು ಕ್ವಶನ್ಸು ಡೌಟ್ಸು ಇದ್ದೇ ಇರುತ್ತೆ. ನಾನು ಕೂಡ ಅದನ್ನೆಲ್ಲ ಆ ಪೇಸ್ಗಳನ್ನು ಪಾಸ್ ಮಾಡಿ ಬಂದಿರೋದ್ರಿಂದ ಅರ್ಥ ಆಗುತ್ತೆ. ಸೊ ಆದಷ್ಟು ಬೇಸಿಕ್ ಕೆಲವೊಂದು ವಿಡಿಯೋಸನ್ನು ಮಾಡಿ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಟ್ಯೂಟೋರಿಯಲ್ ವಿಡಿಯೋ ಥರ ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದನ್ನೆಲ್ಲ ಕಲ್ತ್ಕೊಂಡ್ರೆ ಆರಾಮಾಗಿ ಕಾಂಪ್ಲೆಕ್ಸ್ ಪರ್ಸ್ಗಳು, ಬ್ಯಾಗ್ಗಳು ಇದನ್ನೆಲ್ಲ ನೀವೇ ಹೊಲ್ದ್ಬಿಡ್ತೀರಾ. ಸೊ ಇವತ್ತು ನಾನು ಜಿಪ್ಪನ್ನು ಹೇಗೆ ಅಟ್ಯಾಚ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಈಗ ಇದು ಎರಡು ಪೀಸ್ಗಳು ನಮ್ಮ ಪರ್ಸ್ ಮಾಡೋಕ್ಕೆ ಇರುವಂಥ ಮೆಟೀರಿಯಲ್ ಅಂತ ಅಂದ್ಕೊಳ್ಳೋಣ. ಸೊ ಈಗ ನಾನು ಈ ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು. ಸೊ ಜಿಪ್ಪನ್ನು ಅಟ್ಯಾಚ್ ಮಾಡುವಾಗ ಯಾವಾಗಲೂ ಈ ಥರ ಜಿಪ್ಪು ಕ್ಲೋಸ್ಡ್ ಆಗಿರುತ್ತೆ. ಅಂದರೆ ನಾವು ಖರೀದಿ ಮಾಡಿದಾಗಲೂ ಅಷ್ಟೇ, ಬಂಡಲ್ಸಲ್ಲಿ ನಾವು ತೊಗೊಂಡ್ರೆ ಅಥವಾ ಮೀಟರ್ ಲೆಕ್ಕದಲ್ಲಿ ತೊಗೊಂಡ್ರೂ ಇದು ಕ್ಲೋಸ್ ಆಗಿರುತ್ತೆ. ಸೊ ಫಸ್ಟಿಗೆ ಏನು ಮಾಡಬೇಕು, ಈಗ ಇದನ್ನು ಇದು ಮೇಲ್ಗಡೆ ಜಿಪ್ಪಿನ ಅಂದರೆ ಪರ್ಸಿನ ಮೇಲ್ಗಡೆ ಮೇಲ್ಮುಖ ಇದು. ನಾವೇನು ಮಾಡಬೇಕು, ಈ ಜಿಪ್ಪನ್ನು ತಗೊಂಡು ಹೀಗಿಡಬೇಕು. ಹೀಗೆ ಇಟ್ಟು ಕಾಣಿಸ್ತಿದೆ ಅಂದ್ಕೊಳ್ತೀನಿ, ಹೀಗೆ ಇಟ್ಟು ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನಾನೀಗ ಸ್ಟಿಚ್ ಹಾಕ್ತೀನಿ. ಸೊ ಇಲ್ಲಿ ನೋಡಿ, ಈ ಥರ ನಾನು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಸೊ ಇದು ಪರ್ಸಿನ ಮೇಲ್ಮುಖ, ಹಾಗೆ ಜಿಪ್ಪನ್ನು ಈ ಥರ ಇಟ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಹೀಗೆ ತಿರುಗಿಸ್ಬಿಟ್ಟು ಒಂದು ಪ್ರೆಸ್ಟಿಚ್ ಅಂತ ಹಾಕಬೇಕು. ಪ್ರೆಸ್ಟಿಚ್ ಹಾಕೋದ್ರಿಂದ ಏನಾಗುತ್ತೆ, ಇದು ಹೀಗೆ ಈ ಥರ ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಥರ ಬಂದಿರುತ್ತೆ ಇದು. ಇದನ್ನು ಹೀಗೆ ಮಾಡಿ ಪ್ರೆಸ್ ಮಾಡಿ ಇಲ್ಲಿಂದ ಇಲ್ಲಿವರೆಗೆ ಒಂದು ಸ್ಟಿಚ್ ಹಾಕಬೇಕು. ಅಂದರೆ ಈ ಭಾಗ ಹಿಂಗೆ ಕೆಳಮುಖ ಹಾಕಬೇಕು. ನೋಡಿ, ಇದು ಹೀಗೆ ಬಿಟ್ಟರೆ ಏನಾಗುತ್ತೆ, ನಾವು ಪರ್ಸ್ ಮಾಡಿದ ನಂತರ ಇದು ಹೀಗೆ ಈ ಕಡೆ ಉಬ್ಕೊಳ್ಳುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಇಷ್ಟಾದ ನಂತರ ಇಲ್ಲಿಂದ ಇಲ್ಲಿವರೆಗೆ ಒಂದು ಪ್ರೆಸ್ ಸ್ಟಿಚ್ಚನ್ನು ಹಾಕಬೇಕು. ಸೊ ಈಗ ನಾನು ಪ್ರೆಸ್ ಸ್ಟಿಚ್ ಹಾಕ್ತೀನಿ.
ಸೊ ಈಗ ನೋಡಿ, ಸೊ ನಾವು ಪರ್ಸ್ ಆಗಲಿ ಬ್ಯಾಗ್ ಆಗಲಿ ಏನು ಮಾಡಬೇಕಾದ್ರೂ ಇದೇ ಪ್ರಕಾರವಾಗಿ ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು. ಇದೊಂದು ಚಿಕ್ಕ ಜಿಪ್, ಬಟ್ ನಾವು ಬ್ಯಾಗ್ ಹೊಲಿಬೇಕಾದ್ರೆ ಇದೇ ಪ್ರಕಾರವಾಗಿ ಹೊಲಿಬೇಕಾಗತ್ತೆ. ದೊಡ್ಡ ದೊಡ್ಡ ಜಿಪ್ಪನ್ನು ಕೂಡ ಹಚ್ಚೋದು ಇದೇ ಪ್ರಕಾರವಾಗಿ. ಫಸ್ಟ್ಗೆ ಈ ಥರ ಹಚ್ಚಿಬಿಟ್ಟು ನಂತರ ಪ್ರೆಸ್ ಸ್ಟಿಚ್ ಮಾಡಬೇಕು. ಸೊ ಇದಿಷ್ಟು ಆದಮೇಲೆ ನಮ್ಮ ಕೆಲಸ ರನ್ನರನ್ನು ಇನ್ಸರ್ಟ್ ಮಾಡೋದು ಇದಕ್ಕೆ. ಸೊ ರನ್ನರ್ ಇನ್ಸರ್ಟ್ ಮಾಡೋದು ಅಷ್ಟೇ, ಮೊದಲಿಗೆ ಸ್ವಲ್ಪ ಟಫ್ ಅನಿಸುತ್ತೆ, ಬಟ್ ಪ್ರಾಕ್ಟೀಸ್ ಮಾಡ್ತಾ ಈಸಿ ಆಗ್ತಾ ಹೋಗುತ್ತೆ. ಸೊ ನೋಡಿ, ಹೀಗೆ ಮಾಡಿಬಿಟ್ಟು ಈ ಭಾಗ ಇದೆಯಲ್ಲ, ಸೊ ಜಿಪ್ ಹೀಗಿರುತ್ತಲ್ವ, ಈ ಶಾರ್ಪ್ ಎಡ್ಜ್ ಏನು ಕಾಣಿಸುತ್ತೆ, ಒಂದು ಕರ್ವ್ ಶೇಪ್ ಇದೆಲ್ಲ, ಇದನ್ನು ಈ ಮುಖವಾಗಿ ಹಾಕಬೇಕು. ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಹಾಂ, ಸೊ ನಮಗೆ ಕ್ಯಾಮ್ರಾಮ್ಯಾನ್ ಯಾರೂ ಇಲ್ಲ ನೋಡಿ, ನಾವೇ ಕ್ಯಾಮ್ರಾಮ್ಯಾನು, ನಾವೇ ಕೆಲಸ ಮಾಡೋರು. ಅದಕ್ಕೋಸ್ಕರ ಟ್ರೈಪೋಡಲ್ಲಿ ರೆಕಾರ್ಡ್ ಆಗ್ತಿದೆಯಾ, ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಿದೆಯಾ ನೋಡ್ತಾ ಮಾಡಬೇಕಾಗತ್ತೆ. ಸೊ ಕ್ಯಾಮ್ರಾಮ್ಯಾನ್ ಇದ್ದರೆ ಸರಿ ಆಗ್ತಿದೆ ಮೇಡಮ್ ಅಂತ ಹೇಳಿಬಿಡ್ತಾರೆ. ಓಕೆ, ಸೊ ನೋಡಿ, ಈ ಥರ ರನ್ನರನ್ನು ಇನ್ಸರ್ಟ್ ಮಾಡಿದ್ದಾಯಿತು. ನೆಕ್ಸ್ಟ್ ಸ್ಟೆಪ್ ಏನು, ಸಿಂಪಲ್ ಹೀಗಿಟ್ಬಿಟ್ಟು 1, 2, 3 ಮೂರು ಎಡ್ಜಸ್ಸನ್ನು ಸ್ಟಿಚ್ ಮಾಡಿದ್ರೆ ಒಂದು ಪುಟಾಣಿ ಜಿಪ್, ಪುಟಾಣಿ ಪರ್ಸ್ ರೆಡಿ ಆಗಿಬಿಡುತ್ತೆ. ಸ್ಟಿಚ್ ಮಾಡ್ಬೇಕಾದ್ರೆ ಏನು ಮಾಡಬೇಕಂದ್ರೆ, ಈ ಭಾಗ ಬರುತ್ತಲ್ಲ ಇಲ್ಲಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು, ಸೊ ದಟ್ ಜಿಪ್ಪನ್ನು ಜಿಪ್ ಓಪನ್ ಆಗದೇ ಇರಲಿ ಅಂಥೇಳಿ. ಸೊ ಒಂದು ಅರ್ಧ ಇಂಚು ಬಿಡ್ತಾ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚು, ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚು, ಮತ್ತು ಇಲ್ಲೊಂದು ಸ್ಟಿಚ್ಚು. ಇವಾಗ ನಾನು ಹಾಕ್ತೀನಿ ನೋಡಿ. ಸೊ ಈಗ ಇದಿಷ್ಟಾದ ನಂತರ ಪೈಪಿಂಗ್ ಮಾಡಬೇಕು ಆಬ್ವಿಯಸ್ಲಿ. ಸೊ ಈಗ ನಂಗೆ ಜಿಪ್ಪನ್ನು ಅಟ್ಯಾಚ್ ಮಾಡೋದು ಹೇಗೆ ಅಂತ ತೋರಿಸ್ಬೇಕಾಗಿತ್ತು. ಸೊ ಈಸಿಯಾಗಿ ತೋರಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ. ನೋಡಿ, ಇವಾಗ ಉಲ್ಟಾ ಮಾಡಿದ್ರೆ ಒಂದು ಪರ್ಸೆ ರೆಡಿ ಆಯಿತು. ತುಂಬ ಈಸಿ ಜಿಪ್ ಅಟ್ಯಾಚ್ ಮಾಡೋದು ಸಹ. ಇನಿಷಿಯಲಿ ಟಫ್ ಅನಿಸಿದ್ರು, ಆಮೇಲೆ ಈಸಿ ಆಗ್ತಾ ಹೋಗುತ್ತೆ. ನೋಡಿ, ಈ ಥರ ಆಗಿದೆ ಪರ್ಸ್, ಪುಟಾಣಿ ಪರ್ಸ್ ನೋಡಿ, ಈ ಥರ ಹೇಗೆ ಕಾಣಿಸ್ತಿದೆ ಪರ್ಸ್. ಸೊ ಜಿಪ್ಪನ್ನು ಅಟ್ಯಾಚ್ ಮಾಡಿದ್ದಾಯಿತು. ಈ ಥರ ಅಟ್ಯಾಚ್ ಮಾಡಬೇಕು ನಾವು ಎಲ್ಲ ಬ್ಯಾಗು, ಪರ್ಸು, ಪೌಚು, ಏನು ಹೊಲಿಯೋದಾದರೂ ಅಷ್ಟೇ. ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.